ಬೆಳಗಾವಿ ಗ್ರಾಮೀಣ ಭಾಗದಲ್ಲಿರುವ ರಾಜಹಂಸಗಡ ಕೋಟೆಯ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪಿಸುವ ಕಾರ್ಯ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಈ ಹಿಂದೆ ಕೈಗೆತ್ತಿಕೊಂಡಿದ್ದ ಚೌಟರ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು 29 ರ ಮೇ ಭಾನುವಾರದಂದು ಛತ್ರಪತಿ ಶಿವಾಜಿ ಮಹಾರಾಜರ ಚೌಟರ್ ಸ್ಲ್ಯಾಬ್ನ ಕಾರ್ಯಕ್ರಮಕ್ಕೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕಾಂಕ್ರೀಟಿನ ಗಾಡಿಗಳಿಗೆ ಪೂಜಿ ಸಲ್ಲಿಸುವ ಮೂಲಕ ಚಪ್ಪಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜಹಂಸಗಡ ಕೋಟೆಯನ್ನ ಅಭಿವೃದ್ಧಿಪಡಿಸಿ ಬೆಳಗಾವಿ ಜಿಲ್ಲೆಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡಲು ನಾವು ನಿರಂತರವಾಗಿ ಬದ್ಧರಿದ್ದೇವೆ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ವಿಶ್ವಗುರು ಬಸವಣ್ಣ, ಛತ್ರಪತಿ ಶಿವಾಜಿ ಮಹಾರಾಜರ ತ್ಯಾಗ ಬಲಿದಾನಗಳನ್ನ ಸ್ಮರಿಸಬೇಕಾಗಿದೆ ಎಂದು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಚಂದ್ರರಾಜ್ ಹಟ್ಟಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರರಾಜ್ ಹಟ್ಟಿಹೊಳಿ, ಇಂಜಿನಿಯರ್ ಮುತ್ತಿಗೇಕರ್, ಕಿರಣ್ ಚತುರ್, ಅನಂತ್ ಗುರೋ, ಸಚಿನ್ ಸ್ವಾಮಿ, ಸಿದ್ದಪ್ಪ ಛತ್ರೆ, ಶಿವಾಜಿ ಬಸವಾಡ್ಕರ್, ಎಸ್ಎಂ ಬೆಳವೆಡ್ಕರ್, ಲಕ್ಷ್ಮಣ್ ಚೌಹಾಣ್, ಮಲ್ಲಿಕಾರ್ಜುನ್ ಕುರುಬಾರ್ ಸೇರಿದಂತೆ ಹಲವು ಮಹಿಳೆಯರು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚೌದರ್ ಸ್ಲ್ಯಾಬ್ ಕೆಲಸ ಬಹಳ ಉತ್ಸಾಹದಿಂದ ಪೂರ್ಣಗೊಂಡಿದೆ. ಮಹದೇವ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.